لازم كده. يبقى ನಾನು ನಿಮಗೆ ಒಂದು ಕಥೆ ಹೇಳ್ತೀನಿ. ಥೈಲ್ಯಾಂಡ್ ಅಲ್ಲಿ ಒಂದು ಮಣ್ಣಿನ ಬುದ್ಧ ವಿಗ್ರಹ ಇತ್ತು. ಒಂದ್ಸಲ ಏನಾಯ್ತು ಅಂದ್ರೆ ಕೆಲವು ಕಳ್ಳರು ಅದನ್ನ ಕಳ್ತನ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. ಕಳ್ತನ ಮಾಡೋ ಪ್ಲಾನ್ ಸಾಧುಗಳಿಗೆಲ್ಲ ಗೊತ್ತಾಯ್ತು. ಆ ಸಾಧುಗಳು ಏನ್ ಮಾಡಿದ್ರು, ಆ ಬುದ್ಧನ ಸೇಫ್ ಗಾರ್ಡ್ ಮಾಡಬೇಕು ಅಂತ ಅದನ್ನ ತಗೊಂಡೋಗಿ ಒಂದು ಗೂಡ್ನಲ್ಲಿ ಇಟ್ಟರು. ಅದು ಒಂದು ಚಿಕ್ಕ ಗೂಡು, ವಿಗ್ರಹ ಅಂತೂ ದೊಡ್ಡದು. ಆದರೂ ಸಾಧುಗಳು ಪೂಜೆಗಳು ಮಾಡ್ತಾ ಇದ್ರು. ಇದೇ ರೀತಿ 100 ವರ್ಷ, 50 ವರ್ಷ, ಆ ರೀತಿ ಸಾವಿರಾರು ವರ್ಷ ಪೂಜೆಗಳು ಮಾಡ್ತಾನೆ ಇತ್ತು. ಚಿಕ್ಕ ಗೂಡು, ಮಳೆ ಸುರಿತಾ ಇತ್ತು, ಬಿಸಿಲಿತ್ತು, ಎಲ್ಲ ಇತ್ತು. ಇದೇ ರೀತಿ ಮಳೆ ಸುರಿತಿರ್ಬೇಕೇನಾಯ್ತು. ಒಂದ್ಸಲ ಆ ಬುದ್ಧನ ವಿಗ್ರಹದ ಮೇಲೆ ಸ್ವಲ್ಪ ಮಣ್ಣು ಸರಿತು ಬುಜದ ಮೇಲೆ. ಅವಾಗ ಏನೋ ಪಳಪಳ ಅಂತ ಒಂದು ಶೈನಿಂಗ್ ತರ ಒಂದು ಕಾಣ್ತು. ಅವಾಗ ಈ ಸಾಧುಗಳ ಮೇಲೆ ಹೋಗಿ ಅದೇನಪ್ಪ ಅಂತ ನೋಡಿದಾಗ ನೋಡಿದ್ರೆ ಚಿನ್ನ. ಅವಾಗ ಎಲ್ಲ ಇಡೀ ಇಡೀ ಬುದ್ಧನ ಸ್ಟ್ಯಾಚ್ಯೂನ ಕಂಪ್ಲೀಟ್ ಆಗಿ ವಾಶ್ ಮಾಡಿ ನೋಡಿದಾಗ ಅದೊಂದು ದೊಡ್ಡ ಚಿನ್ನದ ವಿಗ್ರಹ ಆಗಿತ್ತು. ಯಾರಿಗೂ ಗೊತ್ತಿರಲಿಲ್ಲ ನೋಡಿ ಏನ್ ಪವಾಡ ಅಂತ. ಇದನ್ನೆಲ್ಲ ಯಾಕಪ್ಪ ಹೇಳ್ತಿದ್ದೀನಿ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು. ಅದಕ್ಕೊಂದು ರೀಸನ್ ಇದೆ. ಯಾವಾಗಲೂ ಅಷ್ಟೇ, ಅವರು ಸಾಧುಗಳು ಗೊತ್ತಿದ್ದ ಅದು ಚಿನ್ನದ ವಿಗ್ರಹ ಅಂತ, ಆದ್ರೂ ಪೂಜೆ ಮಾಡ್ತಾ ಇದ್ರು. ಯಾಕೆ? ನಂಬಿಕೆಯಿಂದ ಪೂಜೆ ಮಾಡ್ತಿದ್ರು, ಶ್ರದ್ಧೆಯಿಂದ ಪೂಜೆ ಮಾಡ್ತಿದ್ರು. ಯಾವಾಗಲೂ ಅಷ್ಟೇ, ಶ್ರದ್ಧೆಯಿಂದ ಪೂಜೆ ಮಾಡಿದಾಗ ಅದು ಖಂಡಿತ ಫಲ ಸಿಗುತ್ತೆ, ಪವಾಡ ಆಗುತ್ತೆ ಅಂತ. ಅದಕ್ಕೆ ಇವತ್ತದ್ದು ಏಷ್ಯಾದಲ್ಲೇ ಒಂದು ಲಾರ್ಜೆಸ್ಟ್ ಗೋಲ್ಡನ್ ಬುದ್ಧ ಆಗಿ ನಿಂತಿರೋದು. ಇನ್ನೂ ಜನ ಹೋಗ್ತಾನೆ ಇದ್ರೆ, ನೋಡ್ತಾನೆ ಇದ್ರೆ. ಈ ಕಥೆಗೂ ನಮ್ಮ ಕಥೆಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಯಾವಾಗಲೂ ಅಷ್ಟೇ, ಎಲ್ಲರೂ ಮನುಷ್ಯನಲ್ಲೂ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ಯಾವಾಗ ಹೊರಗೆ ಬರುತ್ತೆ? ಕಷ್ಟಕಾಲ ಬಂದಾಗಲೇ ಹೊರಗೆ ಬರುತ್ತೆ. ಹೊರಗೆ ಬಂದಾಗ ಅದು ಚಿನ್ನ ಆಗುತ್ತೋ ಮಣ್ಣಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಬನ್ನಿ, ಇವತ್ತು ಅನ್ನಂತು ಅಂತ ಒಬ್ಬ ಚಿನ್ನದ ಹುಡುಗನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹಾಯ್, ನನ್ನ ಹೆಸರು ಅನಂತ್ ಅಂತ. ಚಿಕ್ಕ ವಯಸ್ಸಿಂದ ನಮ್ಮ ತಾಯಿ ಕಲ್ಕೊಂಡೆ ನಾನು. ನಮ್ಮ ಅಪ್ಪನು ತುಂಬಾ ಕುಡಿತಾರೆ, ಚಿಕ್ಕ ವಯಸ್ಸಿಂದ ಸ್ಕೂಲ್ಗೆ ಸೇರಿಸಿಲ್ಲ ನನ್ನ. ಒಂದು 18 ವರ್ಷ ಆಯ್ತು ನಮ್ಮ ತಾಯಿ ತಿರ್ಕೊಂಡು. ನಮ್ಮ ಅಪ್ಪನು ತುಂಬಾ ಕುಡಿತಾರೆ, ಚಿಕ್ಕ ವಯಸ್ಸಿನ ಸ್ಕೂಲ್ ಸೇರ್ಸಿಲ್ಲ ಅಂದ್ಬಿಟ್ಟು ಒಂದು ಇದಕ್ಕೆ ಬಾರು ಕ್ಲೀನರ್ ಆಗಿ ಸೇರಿಸ್ಬಿಟ್ರ ಅಲ್ಲಿ. ಕೆಲಸ ಮಾಡ್ತಾ ಮಾಡ್ತಾ ಅಂತಾರ ಏನಂತ ನನಗೂ ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ಅವರು ಕನ್ಫರ್ಮ್ ಆಗಿ ಕಾಯಿಲೆ ಇದೆ ಅವನಿಗೆ. ಅದಾದ್ಮೇಲೆ ಅವರೇ ಕರ್ಕೊ ಬಂದ್ಬಿಟ್ಟು ನನ್ನ ಸೇರ್ಸಿದ್ರು ಅಪ್ಷಾಂತ್ ಹಾಸ್ಟೆಲ್ಗೆ. ಆಮೇಲೆ 1 ಇಯರ್ ಡಿಪ್ಲೊಮಾ ಕೋರ್ಸ್ ಅಲ್ಲೇ ಎಲೆಕ್ಟ್ರಾನಿಕ್ ಕೋರ್ಸ್ ಮಾಡಿದೆ ನಾನು. ಅದಾದ್ಮೇಲೆ ಟೈಲ್ ಫಿಲಿಮ್ ನೋಡಿದ್ದೆ ನಾನು, ಪ್ರಭುದೇವ ಲಾರೆನ್ಸ್ ಆಕ್ಟಿಂಗ್ ಮಾಡಿದ ಫಿಲಿಮು. ಅದರಲ್ಲಿ ನೋಡಿ ಸ್ವಲ್ಪ ಮೈಂಡಲ್ಲಿ ಇತ್ತು ನನಗೆ ಏನೋ ಒಂದು ಮಾಡಬೇಕು ಅಂದ್ಬಿಟ್ಟು. ಆಮೇಲೆ ನಮ್ಮ ಹುಡುಗರು ಅದೇ ಸಾಂಗ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಸ್ಟೈಲು. ಅವ್ರ ಹಿಂದಿಗಳು ಸುಮ್ಮನೆ ಹೋಗಿ ಹೆಂಗೆ ಹಿಂಗೆ ಶೇಕ್ ಮಾಡ್ತಿದ್ರು, ಆವಾಗ ಬಾ ನೀನು ಸೆಂಟ್ರಲ್ ಆಡು ಹೊರಗೆ ಆಡು ಅಂತ ಹೇಳಿದ್ರು. ಎಲೆಕ್ಟ್ರಾನಿಕ್ ಕೋರ್ಸ್ ಮಾಡಿದ್ರೆ ಒಂದ್ ಸರಿಗೆ ಒಂದ್ ಕೆಲಸ ಸಿಗ್ತಾ ಇರ್ಲಿಲ್ಲ, ಮತ್ತೆ ಈ ರೀತಿ ಮತ್ತೆ ಚಿಕ್ಕ ವಯಸ್ಸಿಂದ ಎಜುಕೇಶನ್ ಮಾಡಿಲ್ಲ ಅನ್ನೋ ಈ ರೀತಿ ಇರುವಾಗ ಈ ಕಲೆ ಇಟ್ಕೊಂಡೆ ಅಂದ್ರೆ ಮಾಡ್ಬೋದಲ್ಲ ಅಂದ್ಬಿಟ್ಟು ಆಗ್ಲಿಂದಾನೆ ಡ್ಯಾನ್ಸ್ನೇ ಸ್ವಲ್ಪ ಪ್ರಯತ್ನ ಪಟ್ಟೆ. ಶರಾರೆ
ಅನಂತ ಅನಂತ ನಿಮ್ಮ ವಿಷಯ ಏನು? ಸರ್ ನನಗೆ ಆಸೆ ಬಂದ್ಬಿಟ್ಟು ಫಸ್ಟ್ ಹೇಳಿದ್ದೆ ನಿಮ್ಮ ಜೊತೆ ಡ್ಯಾನ್ಸ್ ಆಡ್ಬೇಕಂತ. ನನ್ನ ಜೊತೆ? ಹಾಂ. ಯಾಕಂದ್ರೆ ನಿಮ್ಮ ಫಿಲ್ಮ್ ಎಲ್ಲ ತುಂಬ ಚೆನ್ನಾಗಿ ನೋಡಿದ್ದೀನಿ ಸರ್. ನಾನು ನಿಮ್ಮ ಅಭಿಮಾನಿ. ನಾನು ನಿಮ್ಮ ಜೊತೆ ಡ್ಯಾನ್ಸ್ ಆಡ್ಬೇಕಂತ ಒಂದು ಕನಸಿತ್ತು. ನನ್ನ ಜೊತೆ ಡ್ಯಾನ್ಸ್ ಆಡೋ ಒಂದು ಕನಸು? ಆ ಕನಸು ಸಾಕ, ಅಷ್ಟೇ ಕನಸು ಸಾಕ, ಇನ್ನೇನು ಬೇಡವಾ? ಇಲ್ಲ ಸರ್, ತುಂಬ ಇದೆ. ಆದರೆ ಏನಂದ್ರೆ ಹ್ಯಾಂಡಿಕ್ಯಾಪ್ ಆಗಿ ನಾನು ಸಾಧನೆ ಮಾಡ್ಬೇಕನ್ನೋ ಒಂದು ಆಸೆ ಇದೆ. ಅನಂತ ಅವ್ರ ಆಸೆ ಏನಂತ ಹೇಳಿದ್ದಾರೆ? ನಾನಿರುವುದೇ ನಿಮಗಾಗಿ.